ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಜೋಲಿ ಥ್ರೆಡ್ಡಲ್ಲಿ ಪುಟ್ಟ ಗಣೇಶನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಗಣೇಶನ್ ಮಾಡೋಕ್ಕೆ ನಾನಿಲ್ಲಿ ಜೋಲಿ ದಾರ ತೊಗೊಂಡಿದ್ದೀನಿ ಮತ್ತು ಬೀಡ್ಸ್ಗಳು ತೊಗೊಂಡಿದ್ದೀನಿ. ಗಣೇಶನ ಕಣ್ಗಳಿಗೆ ಅಂತ ಎರಡು ಬೀಡ್ಸ್, ಸಣ್ಣ ಬೀಡ್ಸ್ಗಳು ತೊಗೊಂಡಿದ್ದೀನಿ. ಕಟ್ ಮಾಡೋಕ್ಕೆ ಸಿಜರು ಮತ್ತು ಸ್ಟಿಕ್ ಮಾಡೋಕ್ಕೆ ಕ್ಯಾಂಡಲು. ಫ್ರೆಂಡ್ಸ್, ಜೋಲಿ ಥ್ರೆಡ್ನ 1 ಮೀಟರಷ್ಟು 6 ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. 6 ಪೀಸಲ್ಲಿ 2 ಪೀಸ್ನ ಡಬಲ್ ಫೋಲ್ಡ್ ಮಾಡಿ ಒಂದಕ್ಕೆ ನಾಟ್ ಹಾಕೋತೀನಿ. ಆ ನಾಟ್ ಸುತ್ತ ಇನ್ನೊಂದು ದಾರದ ಸಹಾಯದಿಂದ ಸುತ್ತ ಪೈಪಿಂಗ್ ನಾಟ್ ಹಾಕೋತಾ ಇದ್ದೀನಿ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸೋ ಥರ ನಾಟ್ ಹಾಕ್ಕೊಳ್ಳಿ. ಪೂರ್ತಿ ನಾಟ್ ಹಾಕ್ಕೋಬೇಕು, ನಂತರ ಎರಡನ್ನ ಸ್ಟಿಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಇಲ್ಲಿ ಸೇಫ್ಟಿ ಪಿನ್ ಸಹಾಯದಿಂದ ಗ್ರಿಪ್ಪುಗೋಸ್ಕರ ಒಂದು ಕಡೆ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ನಂತರ ಬೇಸಿಕ್ ನಾಟ್ ಒಂದು ಹಾಕ್ತಾ ಇದ್ದೀನಿ. ಈ ಕಟ್ ಮಾಡಿದ ಇನ್ನು ಉಳಿದ ಪೀಸ್ಗಳನ್ನು ಆ ಕಡೆ ಈ ಕಡೆ ಜಾಯಿಂಟ್ ಮಾಡ್ಕೋಬೇಕು. ಈಗ ಜಾಯಿಂಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಒಂದ್ರ ಮೇಲೆ ಒಂದನೇ ಥ್ರೆಡ್ಡು, 4ನೇ ಥ್ರೆಡ್ಡಿಂದ ಲಾಕ್ ಮಾಡಿಕೊಂಡು ನಂತರ ಇನ್ನೊಂದು ಥ್ರೆಡ್ಡಲ್ಲಿ ಬೇಸಿಕ್ ನಾಟ್ ಹಾಕ್ಕೋಬೇಕು. ಇದೇ ಥರ ಇನ್ನೂ ಒಂದು ಮಾಡ್ಕೋತೀನಿ. ಫ್ರೆಂಡ್ಸ್, ಈಗ ನಾವು ಪೈಪಿಂಗ್ ನಾಟ್ ಹಾಕೋಬೇಕು. ಫಸ್ಟ್ ನಾನು ಒಂದು ಸಿಂಗಲ್ ಪೈಪಿಂಗ್ ಹಾಕತ್ತೀನಿ, ಪೈಪಿಂಗ್ ನಾಟ್. ಆಮೇಲೆ ಫ್ರೆಂಡ್ಸ್, ಇಲ್ಲಿ ಡಬಲ್ ಹಾಕೋತಾ ಇದ್ದೀನಿ. ಮತ್ತೆ ಫಸ್ಟು ಮತ್ತು ಲಾಸ್ಟ್ನೇದು ಅಂದರೆ 4 ದಾರದಲ್ಲಿ ಫಸ್ಟ್ನೇ ದಾರ ಮತ್ತು 4ನೇ ದಾರ ಡಬಲ್ ನಾಟ್ ಹಾಕೋಬೇಕು. ನಂತರ ಮಧ್ಯದ 2ನ ಸಿಂಗಲ್ ನಾಟ್ ಹಾಕೋಬೇಕು. ನೋಡಿ, ಈಗ ಡಬಲ್ ನಾಟ್, ಈ ಮಧ್ಯದ 2 ದಾರದಲ್ಲಿ ಸಿಂಗಲ್ ನಾಟ್ ಹಾಕೋತಾ ಇದ್ದೀನಿ. ಮತ್ತೆ ಈಗ ಡಬಲ್ ನಾಟು. ಇದೇ ರೀತಿ ಕೊನೆದನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ಆಗಿದೆ. ಈಗ ನೆಕ್ಸ್ಟು ನಾವು ಇದಕ್ಕೆ ಮೊದಲನೇದು ಬಿಟ್ಟು ಎರಡನೇದಕ್ಕೆ ಮಣಿ ಹಾಕ್ಕೋಬೇಕು. ಮಣಿ ಹಾಕಿ ಈಗ ಈ ಕಡೆ ಫಸ್ಟ್ ದಾರನ ಮೇಲೆ ತಗೊಂಡು ಆ ದಾರಕ್ಕೆ ಡಬಲ್ ನಾಟ್ ಹಾಕ್ಕೋಬೇಕು ಮಣಿ ದಾರದಿಂದ. ನಂತರ 3 ಮತ್ತು 4 ಡಬಲ್ ನಾಟ್ ಹಾಕ್ಕೊಂಡು 5ನೇ ದಾರಕ್ಕೆ ಮತ್ತೊಂದು ಮಣಿ ಹಾಕ್ಕೋಬೇಕು. ಇದನ್ನು ಈ ಲೈನ್ ಪೂರ್ತಿ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ಗಣೇಶನ ಕಿರೀಟ ರೆಡಿಯಾಗಿದೆ.
ಇನ್ವೆಸ್ಟ್ ಮೂರು ಬೇಸಿಕ್ ನಾಟ್ ಹಾಕಿ, ಅದ್ರ ಕೆಳಗಡೆ ಎರಡು ಬೇಸಿಕ್ ನಾಟ್ ಮತ್ತು ಒಂದು ಬೇಸಿಕ್ ನಾಟ್ ಹಾಕಿ ಫ್ರೆಂಡ್ಸ್, ಈಗ ನಾನು ಫಸ್ಟ್ ಲೈನಲ್ಲಿ ಪೈಪಿಂಗ್ ಮಾಡ್ಕೋತಾ ಇದ್ದೀನಿ. ಡಬಲ್ ನಾಟ್ ಹಾಕಿ ಪೈಪಿಂಗ್ ಮಾಡ್ಕೋಬೇಕು. ಎಲ್ಲ ಥ್ರೆಡಲ್ಲೂ ಡಬಲ್ ನಾಟ್ ಹಾಕಬೇಕು. ಈ ಡಬಲ್ ನಾಟ್ ಬಂದು ಸೆಂಟ್ರು ಕರೆಕ್ಟಾಗಿ ಸ್ಟಾಪ್ ಆಗುತ್ತೆ. ಸ್ಟಾಪ್ ಮಾಡ್ಕೊಳ್ಳಿ. ಮತ್ತು ಆ ಸೈಡ್ ಕೂಡ ಇದೇ ರೀತಿ ಪೈಪಿಂಗ್ ಹಾಕೊಳ್ಳಿ. ಈಗ ಸೆಕೆಂಡ್ ಲೈನ್ ಪೈಪಿಂಗ್, ಎರಡು ಸೈಡು ಸೆಕೆಂಡ್ ಲೈನ್ ಪೈಪಿಂಗ್ ಹಾಕಬೇಕು. ಈಗ ನೋಡಿ ಹಾಕಾಗಿದೆ. ಈಗ ನಾನಿಲ್ಲಿ ಆರೆಂಜ್ ಕಲರ್ ಮಣಿನ ಹಾಕೋತಾ ಇದ್ದೀನಿ. ನಂತರ ಮಣಿಯ ಮಧ್ಯದಲ್ಲಿರೋ ದಾರನ ಈ ಕಡೆ ಪೈಪಿಂಗ್ಗೆ ನಾಟ್ ಹಾಕ್ಕೊಂಡು ನೋಡಿ. ನೆಕ್ಸ್ಟ್ ಆ ಕಡೆಯಿಂದ ಇನ್ನೊಂದು ನಾಟ್ ಹಾಕಿ ಈ ಕಡೆ ನಾಟ್ನ ಸೇರಿಸಿ ದಾರಕ್ಕೂ ಸೇರಿಸಿ ನಾಟ್ ಹಾಕಿ ಆ ದಾರನ ಈ ಸೈಡ್ ತರಬೇಕು. ಆಮೇಲೆ ಈ ಕಡೆಗೆ ಮತ್ತೆ ಪೈಪಿಂಗ್ ಮಾಡ್ಕೊಬರಬೇಕು ನಾಟ್ ಹಾಕ್ಕೊಂಡು. ಈಗ ಒಂದು ನಾಟ್ ಹಾಕಿದ್ದೀನಿ, ಸೆಕೆಂಡ್ ನಾಟ್ ಹಾಕ್ತೀನಿ. ಮೂರನೇ ನಾಟ್ಗೆ ನಾನು ತೆಗೆದಿಟ್ಟಿದ್ದ ಗ್ರೀನ್ ಕಲರ್ ಮಣಿ ಹಾಕ್ತೀನಿ. ಈಗ ಒಂದು ದಾರ ತಗೊಳ್ತೀನಿ, ಅದರಲ್ಲಿ ಗಂಟಾಕಿರೋ ದಾರನ, ಅದ್ರ ಮೇಲೆ ಉಳಿದ ದಾರಗಳಲ್ಲಿ ನಾಟ್ ಹಾಕ್ಕೊಂಡು ಪೈಪಿಂಗ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಮಗೆ ಸೊಂಡಿಲ್ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ದಾರಗಳನ್ನು ಹಾಕ್ಕೊಂಡು ನೋಟ್ ಹಾಕ್ಕೊಂಡು ಹೋಗ್ತಾ ಇರಬೇಕು ಪೈಪಿಂಗ್ ಮಾಡಿಕೊಂಡು. ನಾನಿಲ್ಲಿ ನಾಲ್ಕು ಲೈನ್ ಪೈಪಿಂಗ್ ಮಾಡ್ಕೋತೀನಿ. ನಂತರ ಉಳಿದ ಎರಡು ಥ್ರೆಡ್ನು ನಾಟ್ ಹಾಕೋತೀನಿ. ಇದೇ ರೀತಿ ಇನ್ನೊಂದು ಸೈಡ್ ಕೂಡ ಮಾಡ್ಕೋಬೇಕು. ಇಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಗಣೇಶನ ಕಣ್ಣು ರೆಡಿಯಾಗಿದೆ. ನಂತರ ಬ್ಯಾಕ್ ಸೈಡ್ ತಿರುಗಿಸಿ ಒಂದು ನಾಟ್ ಹಾಕೋಬೇಕು. ನಾರ್ಮಲ್ ಗಂಟು ಹಾಕ್ಕೊಳ್ಳಿ ಒಂದು, ನಾನು ತೋರಿಸಿರೋ ಥರ. ಮೂರು ಲೈನ್ ಆಗಿದೆ, ಇನ್ನೊಂದು ಲೈನ್ ಹಾಕೋತೀನಿ. ನಂತರ ಫ್ರೆಂಡ್, ಒಂದೊಂದು ದಾರನ ನಾವು ಕಮ್ಮಿ ಮಾಡ್ತಾ ನೆಕ್ಸ್ಟ್ ಲೈನ್ ಹಾಕ್ಕೊಂಡು ಹೋಗ್ಬೇಕು. ಕನ್ಫ್ಯೂಸ್ ಆದರೆ ಆ ದಾರನ ಕಟ್ ಮಾಡಿಬಿಡಿ. ಸ್ವಲ್ಪ ಬಿಟ್ಟು ಕಟ್ ಮಾಡಿ, ಪೂರ್ತಿ ಕಟ್ ಮಾಡ್ಕೋಬೇಡಿ. ನೋಡಿ, ನಾನಿಲ್ಲಿ ಕಟ್ ಮಾಡ್ಕೋತೀನಿ. ಮತ್ತು ನೆಕ್ಸ್ಟ್ಗೆ ಇನ್ನೊಂದು ದಾರ ಬಿಟ್ಟು ಮತ್ತೆ ಇನ್ನೊಂದು ಲೈನ್ ಹಾಕ್ಕೋತೀನಿ. ನೋಡಿ, ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈಗ ನಾವು ಕೊನೆವರೆಗೂ ಮಾಡ್ಕೋಬೇಕು. ನೋಡಿ, ಈಗ ಇಷ್ಟು ಉಳಿದಾಗ ಇಷ್ಟು ಆದರೆ ಸಾಕು. ಇನ್ನು ಒಂದು ದಾರ ತಗೊಂಡು ಅದನ್ನು ಟೈಟಾಗಿ ಸುತ್ಕೋತೀನಿ. ಒಂದೆರಡು ಮೂರು ಲೈನು ನಾಲ್ಕನೇ ಸುತ್ಕೊಂಡ್ರೆ ಸಾಕು. ಆಮೇಲೆ ಒಂದು ನಾಟ್ನ ಬಿಗ್ಗಿಯಾಗಿ ಗಂಟು ಹಾಕೋತೀನಿ. ಈ ಕೆಳಗಡೆ ಉಳಿದಿರೋ ದಾರನ ನಾನು ಕಟ್ ಮಾಡಿ
ಕ್ಯಾಂಡಲ್ ಸಹಾಯದಿಂದ ಹಚ್ಚಿ ಅದನ್ನು ಸ್ಟಿಕ್ ಮಾಡ್ಕೋತೀನಿ ನೀಟಾಗಿ. ನೋಡಿರಿ, ಬಿಸಿ ಮಾಡಿದ್ರೆ ಅದೆಲ್ಲ ಸ್ವಲ್ಪ ಸ್ಟಿಕ್ ಆಗುತ್ತೆ, ಅಷ್ಟಾದರೆ ಸಾಕು. ಈಗ ಗಣೇಶ ರೆಡಿಯಾಗಿದ್ದಾನೆ. ಈಗ ಗಣೇಶನ ಕಿವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಗಣೇಶನ ಕಿವಿ ಮಾಡೋಕ್ಕೆ ಅಂತ 8 ಪೀಸ್ ದಾರ ತೊಗೊಂಡಿದ್ದೀನಿ. ಅದು ಸುಮಾರು 9-10 ಇಂಚಸ್ ಇದೆ. ಈಗ ನಾನು ಒಂದೊಂದು 2 ದಾರನ ಒಂದೊಂದು ಕಡೆ ಪ್ಲೇಸ್ ಮಾಡ್ಕೋತೀನಿ. ಮತ್ತು ಈ ಪೈಪಿಂಗ್ ಆಗಿ ಮಾಡಿದ್ದೀನಲ್ಲ, ಅದ್ರ ಮಧ್ಯೆ 4 ದಾರ ಸೇರಿಸ್ತೀನಿ. ಈಗ ನಾನು ಇದಕ್ಕೆ 4 ಬೇಸಿಕ್ ನೋಟ್ ಹಾಕ್ತೀನಿ ಫಸ್ಟ್ ಲೈನಲ್ಲಿ. ಸೆಕೆಂಡ್ ಲೈನ್ 3 ಬೇಸಿಕ್ ನೋಟ್ ಬರುತ್ತೆ. ಥರ್ಡ್ ಲೈನ್ 2 ಬೇಸಿಕ್ ನೋಟ್ ಬರುತ್ತೆ. 4 ಲೈನ್ಗೆ 1 ಬೇಸಿಕ್ ನೋಟ್ ಬರುತ್ತೆ. ಫ್ರೆಂಡ್ಸ್, ಈಗ ರೆಡಿಯಾಗಿದೆ. ಈಗ ನಾನು ಇದಕ್ಕೆ ಸುತ್ತ ಪೈಪಿಂಗ್ ನಾಟ್ ಹಾಕೊಂಡೋಯ್ತೀನಿ. ಪೂರ್ತಿಯಾಗಿ ಹಾಕೊಂಡ ಮೇಲೆ ಕೊನೆಯದಾಗೆ ಕೊನೆ ಉಳಿದಿರೋ ದಾರನ ಒಳಗೆ ಸೇರಿಸ್ಕೋಬೇಕು ಪೈಪಿಂಗ್ ದಾರನ. ನಂತರ ಸುತ್ತ ನಾವು ಇಷ್ಟ ಇರೋ ದಾರಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಈಗ ಅದನ್ನ ಸ್ಟಿಕ್ ಮಾಡ್ಕೋಬೇಕು. ಹೀಟ್ ಮಾಡಿ ಸ್ಟಿಕ್ ಮಾಡಿದ್ರೆ ಹೀಟ್ ರೆಡಿಯಾಗುತ್ತೆ. ಈಗ ಈ ಸೈಡ್ ಕಿವಿನೂ ಮಾಡ್ಕೋಬತ್ತೀನಿ. ಮಾಡಾಗಿದೆ ನೋಡಿ. ಈಗ ಹೀಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹೀಟ್ ಮಾಡಿ ಸ್ಟಿಕ್ ಮಾಡೋದು ಹೇಗೆ ಅಂತ, ಕ್ಯಾಂಡಲ್ ಇಟ್ಕೊಂಡಿದ್ದೀನಿ. ಈಗ ಹಿಂದಕ್ಕೆ ಬಿಸಿ ಮಾಡಿ ಸ್ಟಿಕ್ ಮಾಡ್ತೀನಿ. ಫ್ರೆಂಡ್ಸ್, ಸ್ಟಿಕ್ ಮಾಡಿದ ನಂತರ ಬ್ಯಾಕ್ ಸೈಡ್ ಈಗ ಕಾಣುತ್ತೆ. ಈಗ ಗಣೇಶ ರೆಡಿಯಾಗೋಣ. ಗಣೇಶನಿಗೆ ದಂತ ಮಾಡೋಣ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ವೈಟ್ ಕಲರ್ ದಾರ ತೊಗೊಂಡಿದ್ದೀನಿ, 2 ಪೀಸ್ ತೊಗೊಂಡಿದ್ದೀನಿ. ಅದನ್ನ ಒಳಗೊಂದು ಪ್ಲೇಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ದಾರ ತೆಗೆದು ಈ ದಾರದ ಒಳಗಡೆ ಹಾಕೋತಿದ್ದೀನಿ. ನೋಡಿ, ತೋರಿಸಿರೋ ಥರ ಮಾಡಿ. ಈಗ ಅದು ಡೈಮಂಡ್ ಶೇಪಲ್ಲಿ ಬರುತ್ತೆ. ಅದೇ ಥರ ಒಂದ್ರ ಮೇಲೆ ಒಂದು ಇಟ್ಕೊಂಡು ಮಾಡ್ಕೋತೀನಿ. ಈ ಥರ 2 ಮಾಡಬೇಕು, ಒಂದು ಚಿಕ್ಕದು ಒಂದು ದೊಡ್ಡದು. ಗಣೇಶ ವಕ್ರತುಂಡ ಆದ್ದರಿಂದ ಒಂದು ಚಿಕ್ಕದಿರುತ್ತೆ ಹಲ್ಲು, ಇನ್ನೊಂದು ಸ್ವಲ್ಪ ದೊಡ್ಡದಿರುತ್ತೆ. ಆ ಥರ 2 ಪೀಸ್ ಮಾಡ್ಕೊಂಡಿದ್ದೀನಿ.
ಈಗ ನಾನು ಇದನ್ನ ಗಣೇಶನ ಇದಕ್ಕೆ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಬ್ಯಾಕ್ ಸೈಡಿಂದ ಎರಡು ನಾಟ್ ಹಾಕ್ಕೊಂಡ್ರೆ ಸಾಕು. ನಂತರ ಅದನ್ನ ಈಟ್ ಮಾಡಿ ಫಿಕ್ಸ್ ಮಾಡಿದ್ರೆ ದಂತ ರೆಡಿಯಾಗುತ್ತೆ. ಫ್ರೆಂಡ್ಸ್, ಕೊನೆಗೂ ನಮ್ಮ ಗಣೇಶ ರೆಡಿ ಆದ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದ್ದಾನೆ ಅಂತ. ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮ್ಗೆ ಈ ಥರ ವೀಡಿಯೋಸ್ಗಳು ಬೇಕು ಅಂದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ಥರ ಹೆಚ್ಚು ವೀಡಿಯೋಗಳು ಹಾಕೋಕ್ಕೆ ಪಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.